ತುಂಬ ಸಾಧಕರು. ಆ ಸಾಧಕರ ಸಾಧನೆಗಳು ಇತಿಹಾಸ ಪುಟ ಸೇರಬಾರ್ದು, ಮುಂದಿನ ಪೀಳಿಗೆಗಳಿಗೆ ಹೋಗ್ಬೇಕು ಅನ್ನೋಂಥದ್ದೇ ನಮ್ಮ ಮೂಲ ಉದ್ದೇಶ. ತುಂಬ ನಮಗೆ ನಮ್ಮ ಜನಾಂಗದ ಹೆಮ್ಮೆಯ ಪುತ್ರ ಕೆ ಎಚ್ ರಾಮಯ್ಯ ಅವರು. ಅವರು ಒಕ್ಕಲಿಗರ ಸಂಘದ ಸಂಸ್ಥಾಪಕರು ಅಲ್ಲೊಬ್ಬರು, ಮತ್ತು ದಲಿತ ಸಂಘ, ಬಲಿಜ ಸಂಘ, ಬೆಂಗಳೂರಲ್ಲಿ ಇರೋವಂಥ ಮಾರ್ಕೆಟ್ ಏರಿಯಾನಲ್ಲಿರುವಂಥ ಎಲ್ಲ ಸಂಘಗಳ ಸಂಸ್ಥಾಪಕರು. ಅವರು ಏನು ಮಹಾರಾಜರು ಆಸ್ಥಾನದಲ್ಲಿ ಅವರು ಕೋಆಪರೇಟಿವ್ ಸೊಸೈಟೀಸ್ ರಿಜಿಸ್ಟ್ರಾರ್ ಆಗಿ ವರ್ಕ್ ಮಾಡ್ತಿರುವಾಗ ಅವರು ಎಲ್ಲ ಸಮುದಾಯಗಳ ಏಳಿಗೆಗೋಸ್ಕರ ಕೆಲಸ ಮಾಡಿದಂಥ ಮಾನೀಯರು. ಅದಲ್ಲದೇ ಏನು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮೀಸಲಾತಿ ಮಾಡಬೇಕು, ಎಲ್ಲ ಜನಾಂಗಕ್ಕೂ ಸಮನಾದ ಮೀಸಲಾತಿ ಮಾಡಬೇಕು ಅಂತೇಳಿ ಹೊರಟಾಗ ಅವರು 7-8 ವರ್ಷ ಜನಾಂಗದ ಸಮುದಾಯಗಳ ವರದಿನ ತರಿಸ್ಕೊಂಡು ಅವ್ರನ್ನ ಜನಗಣತಿ ಮಾಡಿ ಮೀಸಲಾತಿನ 1919 ಇಸ್ವಿನಲ್ಲಿ ಪ್ರಕಟಿಸ್ತಾರೆ ಮಹಾರಾಜರು. ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿದಂಥ ಮಾನೀಯರು ನಮ್ಮ ಕೆ ಎಚ್ ರಾಮಯ್ಯ ಅವರು. ಏನು 12-7 ತಾರೀಕು ನಾವು ಜುಲೈ ತಿಂಗಳಲ್ಲಿ 12ನೇ ತಾರೀಕು ನಾವು ಅವ್ರ ಪೂಜೆ ಮಾಡ್ತಾ ಬಂದಿದ್ದೀವಿ. 8 ವರ್ಷ ಆಯಿತು ನಮ್ಮ ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ಪ್ರಾರಂಭ ಮಾಡಿ. ನಮ್ಮ ವೇದಿಕೆಯ ಸುಮಾರು ಜನ ಕಾರ್ಯಕರ್ತರು ಇವತ್ತು ಬಂದಿದ್ದಾರೆ, ಸದಸ್ಯರುಗಳು, ಪ್ರಶಾಂತ್ ಗೌಡರು, ಮೋಹನ್ ಕುಮಾರ್ ಗೌಡರು ಎಲ್ಲರೂ ಬಂದಿದ್ದಾರೆ, ರವಿಕುಮಾರ್ ಅವರು ಎಲ್ಲ ಇದ್ದೀವಿ ನಾವು. ಅದನ್ನು ನಾವು 8 ವರ್ಷದಿಂದನೂ ಈ ಸಮಾಧಿ ಗುರುತಿಸಿ ನಾವು ಪೂಜೆ ಮಾಡೋವಂಥದ್ದು, ಅವ್ರನ್ನ ಸ್ಮರಣೆ ಮಾಡೋವಂಥದ್ದು, ಅವ್ರ ಹೆಸರಲ್ಲಿ ವಿಕಾಸಶ್ರೀ ಪ್ರಶಸ್ತಿ ಕೊಡೋವಂಥದ್ದು ಅವೆಲ್ಲ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನಾವು ಇದನ್ನೆಲ್ಲ ಮಾಡ್ತಾ ಇರೋವಂಥದ್ದು ನಮಗೆ ಪುಣ್ಯದ ಕೆಲಸ ಅಂತೇಳಿ ನಾನಾದರೂ ಭಾವಿಸ್ತಾ ಇದ್ದೀನಿ. ಬಹಳ ದೊಡ್ಡ ವ್ಯಕ್ತಿತ್ವ ಶ್ರೀಮಾನ್ ಕೆ ಎಚ್ ರಾಮಯ್ಯನವರು. ಇವನೇ ಅರವನೆಂದೆನಿಸದ್ದೇ ಹಾಗೆ ಅಂತೇಳಿ ವಚನಕಾರ ಹೇಳುವಂತೆ ಅವರು ಇವರು ಹಾಗೆ ಅಂತ ನೋಡದೆ ಕೇವಲ ತನ್ನ ಸಮುದಾಯಕ್ಕಷ್ಟೇ ಏನಾದರೂ ಮಾಡಬೇಕು ಹಾಗೆ ಅಂತೇಳಿ ಅಂದ್ಕೊಳ್ಳದೆ ನಾಡಿನ ಧ್ವನಿ ಇಲ್ಲದೆ ಇರುವಂಥ ಮುಖ್ಯವಾಹಿನಿಯಲ್ಲಿ ಇಲ್ಲದೆ ಇರುವಂಥ ಶೋಷಿತ ಸಮುದಾಯಗಳನ್ನು ಗುರುತಿಸಿ ಅವರನ್ನು ಮುಖ್ಯವಾಹಿನಿಗೆ ತರುವಂಥ ಕೆಲಸವನ್ನು ಮಾಡಿದಂಥವರು ಬಹುಶಃ ಈ ದೇಶದಲ್ಲೇ ಮೊದಲಿಗರು ಹಾಗೆ ಅಂತೇಳಿ ಕಾಣ್ತದೆ. ಅದು ಕೆ ಎಚ್ ರಾಮಯ್ಯನವರು ಅಂತ ಒಬ್ಬ ಧೀಮಂತ ನೇತಾರನ ಒಂದು ಪುಣ್ಯ ಸ್ಮರಣೆ. ನನಗೆ ಗೊತ್ತಿರಲಿಲ್ಲ ಇದು ಇವತ್ತು ಈ ಥರ ಆಚರಣೆ ಮಾಡ್ತಾರೆ ಅಂತೇಳಿ. ಏನೋ ಸ್ವಲ್ಪ ಗೊಂದಲಗಳಾದವು ಹಾಗೆ ಅಂತೇಳಿ ಮಾತನಾಡಿದಾಗ ಇದೆಲ್ಲ ತಿಳಿಯಿತು. ಹಿಂದೆ ಕೂಡ ನಾನು ನೋಡಿದ್ದೆ ನಮ್ಮ ಯುವಕರು ಮತ್ತು ಮುಖಂಡರುಗಳೆಲ್ಲ ಸೇರಿ ಇಲ್ಲಿ ಬಂದು ಅವರ ಹುಟ್ಟಿದ ದಿವಸವನ್ನು ಆಚರಣೆ ಮಾಡಿದ್ದಂತೆ. ಈ ರಾಜ್ಯಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಂಥವರು, ಬಹಳ ದೂರದೃಷ್ಟಿಯನ್ನು ಇಟ್ಕೊಂಡು ಎಲ್ಲ ಸಮುದಾಯಗಳನ್ನು ಒಟ್ಟುಗೂಡಿಸಿದಂಥವರು ಕೆ ಎಚ್ ರಾಮಯ್ಯನವರು. ಅವರು ಕೇವಲ ಒಕ್ಕಲಿಗರ ಸಂಘ ಅಷ್ಟೇ ಕಟ್ಟಲಿಲ್ಲ, ಮತ್ತು ಒಕ್ಕಲಿಗರ ಸಂಘದ ಅಡಿನಲ್ಲಿ 16,000 ಮಕ್ಕಳು ವಿದ್ಯಾಭ್ಯಾಸವನ್ನು ಪಡಿತಾ ಇದ್ದಾರೆ. ಆ ಥರದ ಸಂಘಗಳನ್ನು ಕುರುಬರ ಸಂಘ ಆಗಿರ್ಬೋದು, ದಲಿತರ ಸಂಘ ಆಗಿರ್ಬೋದು, ಬಲಜಿಗರ ಸಂಘ ಆಗಿರ್ಬೋದು, ಈ ರೀತಿ 16 ಸಂಘಗಳನ್ನು ಹುಟ್ಟಾಕಿ ಅವರಿಗೆ ಜಾಗ ಕೊಡಿಸುವಂಥ ವ್ಯವಸ್ಥೆ ಮಾಡಿ ಅವರೆಲ್ಲರನ್ನೂ ಕೂಡ ರಾಜ್ಯದ ರಾಜಧಾನಿ ಕರ್ಕೊಂಡು ಬಂದು ಭಾಳ ದೊಡ್ಡ ವ್ಯವಸ್ಥೆಗಳನ್ನು ಮಾಡಿಕೊಟ್ಟವರು ಕೆ ಎಚ್ ರಾಮ. ಅನೇಕ ಸಂಸ್ಥೆಗಳನ್ನು ಸಂಘಗಳನ್ನು ಹುಟ್ಟಾಕ್ತವ್ರು ಕೆ ಎಚ್ ರಾಮ. ಹಿಂದೆಲ್ಲ ತಮ್ಮ ತನವನ್ನು ಉಳಿಸ್ಕೊಂಡು
ಮುಖ್ಯವಾಹಿನಿಗೆ ಬಂದು ನಿಲ್ಲುವಂಥ ವ್ಯವಸ್ಥೆ ಮತ್ತು ಸಮಾನತೆಗಳು ಬಹಳ ಕೊರತೆ ಇದು ಆಗ್ತಾನೇ ಇರಲಿಲ್ಲ. ಅಂಥದ್ರಲ್ಲಿ ಅವರಿಗೆ ಧ್ವನಿಯಾಗಿ ನಿಂತದ್ದು ಬಹುಶಃ ಅವರ ಧೀಮಂತಿಕೆಗೆ ಸಾಕ್ಷಿ ಅಂತೇಳಿ ನಾನು ಭಾವಿಸ್ತೆ. ಅಂಥವ್ರ ಸಮಾಧಿ ಒಂದು ದೊಡ್ಡ ಸ್ಮಾರಕ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒತ್ತಾಯ. ಜೊತೆಗೆ ಅವರ ಹೆಸರನ್ನು ಮೈಸೂರಿನ ಯಾವುದಾದ್ರೂ ಒಂದು ನಗರದ ಮಧ್ಯೆ ಇರುವಂಥ ಒಂದು ದೊಡ್ಡ ವೃತ್ತಕ್ಕೆ ಕೆ ಎಚ್ ರಾಮಯ್ಯನವರ ಹೆಸರನ್ನು ಇಡಬೇಕು ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಮತ್ತು ಇಲ್ಲಿನ ಮಹಾನಗರ ಪಾಲಿಕೆ ಅದಕ್ಕೆ ಒತ್ತಾಯ ಮಾಡ್ತಾ, ಮತ್ತು ಈ ನಾಡಿನ ಬಹಳ ದೊಡ್ಡ ಆಸ್ತಿ ಈಗ ತಾನೇ ಅದನ್ನು ನೆನಪು ಮಾಡ್ತಾ ಇತ್ತು, ನಾವೆಲ್ಲ ಕಡೆಯೂ ಕೂಡ ಮನವಿ ಕೊಟ್ಟಿದ್ದೀವಿ ಹಾಗೆ ಅಂತ. ಸನ್ಮಾನ್ಯ ದೇವೇಗೌಡ ಅದರಲ್ಲೂ ಅವರಿಗೆ ವಿಶೇಷವಾದ ಕಾಳಜಿ ಪ್ರೀತಿ ಮೈಸೂರು ಪ್ರಾಂತ್ಯದ ಮೇಲೆ. ಹಾಗಾಗಿ ಆ ರಿಂಗ್ ರೋಡಿಗೆ ನಾಡಿನ ಹೆಮ್ಮೆಯ ಪುತ್ರ ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಶ್ರೀ ದೇವೇಗೌಡರ ಹೆಸರನ್ನು ಕೂಡ ಇಡಬೇಕು ಹಾಗೆ ಅಂತೇಳಿ ಅವರಿಬ್ಬರು ಮಹನೀಯರನ್ನು ಕೂಡ ಇವತ್ತು ಮತ್ತೊಮ್ಮೆ ನಾನು ನೆನಪು ಮಾಡ್ತಾ, ಅದರಲ್ಲೂ ಕೆ ಎಚ್ ರಾಮಯ್ಯನವರ ಹೆಸರಿನಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಸಂಸ್ಥೆಯೇ ತೆರೆದರೆ ಭಾಳ ಖುಷಿ ನಮಗೆ. ಆದರೂ ಕೂಡ ಈಗ ಮಹಾನಗರ ಪಾಲಿಕೆಯಲ್ಲೇ ಅವಕಾಶ ಇರೋದ್ರಿಂದ ಒಂದು ಊರಿನ ಒಂದು ಮಧ್ಯದ ಒಳ್ಳೆಯ ವೃತ್ತಕ್ಕೆ ಅವರ ಹೆಸರನ್ನು ನಾಮಕರಣ ಮಾಡಲಿ. ಜೊತೆಗೆ ಮಾನ್ಯ ದೇವೇಗೌಡರು ಅವರು ಈ ದೇಶಕ್ಕೆ, ಈ ನಾಡಿಗೆ, ಈ ಜಿಲ್ಲೆಗೆ ಕೊಟ್ಟಿರುವಂಥ ಕೊಡುಗೆ ಅವಿಸ್ಮರಣೀಯ. ಅವರ ಹೆಸರನ್ನು ರಿಂಗ್ ರೋಡಿಗೆ ಇಡೋದ್ರಿಂದ ಯಾವುದೇ ನಷ್ಟೇನು ಆಗೋದು, ಇನ್ನೂ ಈ ಊರಿನ ಗೌರವ ಹೆಚ್ಚುತ್ತದೆ. ಹಾಗಾಗಿ ಸಂಬಂಧಪಟ್ಟಂಥ ಇಲಾಖೆಯ ಮುಖ್ಯಸ್ಥರುಗಳು ಮತ್ತು ಸರ್ಕಾರ ಆ ಕಡೆ ಗಮನ ಹರಿಸಲಿ. ಅವರು ಇಬ್ಬರ ಮಹನೀಯರ ಹೆಸರನ್ನು ಇಡುವಂಥ ಕೆಲಸ, ಅವರ ಹೆಸರನ್ನಿಟ್ಟು ತಮ್ಮ ಗೌರವವನ್ನು ತಾವೇ ಹೆಚ್ಚಿಸ್ಕೊಂಡಂತ ಆಗ್ತದೆ, ಆ ಕೆಲಸ ಮಾಡಲಿ ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸಲಹೆಯನ್ನು ನೀಡ್ತಾ. ಬಹಳಷ್ಟು ಗೊಂದಲಗಳು ಸಮುದಾಯದಲ್ಲಿ ಇದ್ದಾವೆ, ಅದೇನು ದೊಡ್ಡ ವಿಷಯ ಏನಲ್ಲ, ನಮ್ಮನ್ನು ನಾವು ಸರಿಯಾದ ರೀತಿ ಅರ್ಥೈಸ್ಕೊಳ್ಳುವಂಥ ಮತ್ತು ನಮ್ಮ ಹಿರಿಯರ ಧ್ಯೇಯ ಉದ್ದೇಶ ಸಿದ್ಧಾಂತಗಳನ್ನು ಮೌಲ್ಯಗಳನ್ನು ಸರಿಯಾಗಿ ಅರ್ಥೈಸ್ಕೊಳ್ಳುವಂಥ ಕೆಲಸಗಳಾಗಬೇಕಾಗ್ತದೆ. ಇದರಿಂದ ಮುಂದಿನ ದಿನಗಳಲ್ಲಿ ಅದನ್ನು ನಾವೆಲ್ಲರೂ ಕೂಡ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಕೆ ಎಚ್ ರಾಮಯ್ಯನವರ ಹೆಸರನ್ನು ಉಳಿಸುವಂಥ ಕೆಲಸವನ್ನು ನಮ್ಮ ಯುವಕರಾದರೂ ಕೂಡ ಮಾಡ್ತಾ ಇದ್ದಾರೆ. ನಾನು ಅವರೆಲ್ಲರೂ ಕೂಡ ಅಭಿನಂದನೆ ತಿಳಿಸ್ತೀನಿ. ಈ ವಾತಾವರಣದಲ್ಲಿ, ಈ ಸ್ಥಿತಿಯಲ್ಲಿ ಕೆ ಎಚ್ ರಾಮಯ್ಯನವರ ಸಮಾಧಿಯನ್ನು ನಾವು ನೋಡುವಂಥದ್ದು ಆಗಬಾರ್ದು. ಮುಂದಿನ ದಿನಗಳಲ್ಲಿ ಸರ್ಕಾರ ಇಲ್ಲಿ ಏನು ಗೊಂದಲಗಳಿದ್ದಾವೋ ಅಥವಾ ಕಾನೂನು ಸಮಸ್ಯೆಗಳು ಅಡೆತಡೆಗಳಿದ್ದಾವೋ ಗೊತ್ತಿಲ್ಲ ನನಗೆ, ಈ ಭೂಮಿಗೆ ಸಂಬಂಧಪಟ್ಟಂಥ ಅಡೆತಡೆಗಳನ್ನು ನಿವಾರಣೆ ಮಾಡಿ ಜಿಲ್ಲಾಡಳಿತ ತುರ್ತಾಗಿ ಕೆ ಎಚ್ ರಾಮಯ್ಯನವರ ಸ್ಮಾರಕವನ್ನು ಎಲ್ಲರೂ ಕೂಡ ಬಂದು ನೋಡುವಂಥ ಮತ್ತು ಅವರನ್ನು ಸ್ಮರಿಸುವಂಥ ರೀತಿಯಲ್ಲಿ ಮಾಡಿಕೊಡಬೇಕು ಹಾಗೆ ಅಂತೇಳಿ ಸರ್ಕಾರಕ್ಕೆ ಕೂಡ ನಾನು ಒತ್ತಾಯ ಮಾಡ್ತಾ, ಮತ್ತು ಅದನ್ನು ಸಂಬಂಧಪಟ್ಟವ್ರಿಗೆ ನಾವು ಪತ್ರ ಕೂಡ ಶ್ರೀ ಮಠದಿಂದ ನಾನು ಕಳಿಸ್ತೇನೆ. ಅದನ್ನು ಫಾಲೋ ಮಾಡಲಿ ನಮ್ಮ ಯುವಕರೆಲ್ಲ. ಆ ಒಂದು ನಿಟ್ಟಿನಲ್ಲಿ ಕೆ ಎಚ್ ರಾಮಯ್ಯನವರ ಹೆಸರನ್ನು ಚಿರಸ್ಥಾಯಿಯಾಗಿ ಉಳಿಸುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡೋಣ ಹಾಗೆ ಅಂತೇಳಿ, ಆ ಶಕ್ತಿಯನ್ನು ಭಗವಂತ ಎಲ್ಲರಿಗೂ ನೀಡಲಿ ಹಾಗೆ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೇನೆ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ಶ್ರೀಗರಿ.